ಹಾಯ್ ಎವ್ರಿವನ್, ವೆಲ್ಕಮ್ ಮೈ ಚಾನಲ್. ನಾನು ನಿಮ್ಮ ರಂಜಿತಾಚಾರ್ಯ. ನಾನಿವತ್ತು ರೆಸ್ಟೋರೆಂಟಲ್ಲಿ ಟೇಸ್ಟ್ ಕೊಡೋ ಹಾಗೆ ಮನೆಯಲ್ಲೇ ಈಸಿಯಾಗಿ ಹೇಗೆ ಕರಾವಳಿ ಸ್ಟೈಲು ಫಿಶ್ ಫ್ರೈನ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಫ್ರೆಶ್ ಬೊಂಗ್ಡೆ ಮೀನನ್ನ ತೊಗೊಂಡಿದ್ದೀನಿ. ತುಂಬಾ ಗಟ್ಟಿ ಇದೆ, ಹಾಗೆ ಟೇಸ್ಟಿ ಆಗಿರುತ್ತೆ. ಇದು 1 ಕೆಜಿ ಇದೆ. ಮೀನಿನ ಸೈಜ್ ಸಹ ದೊಡ್ಡದಿದೆ. ಇದಕ್ಕೆ ಹೇಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದು ತೋರಿಸ್ತೀನಿ. ಮೊದಲಿಗೆ ಮೀನನ್ನ ಕಟ್ ಮಾಡ್ಕೊಳ್ಳೋಣ. ಮೀನನ್ನು ಕಟ್ ಮಾಡ್ಕೊಂಡಾಗಿದೆ. ಇದು ಫ್ರೈಗೆ ಹೇಗೆ ಬೇಕೋ ಆ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈ ರೀತಿ ಮೀನನ್ನ ಪೀಸ್ ಪೀಸ್ ಮಾಡಿಕೊಂಡ್ರೆ ಮಸಾಲೆಗಳು ನೀಟಾಗಿ ಒಳಗಡೆ ಹೋಗುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಫ್ರೈಗೆ ಬೇಕಾಗುವಂಥ ಪದಾರ್ಥಗಳು: ಒಂದು ದೊಡ್ಡ ಗಾತ್ರದ ಲಿಂಬೆಹಣ್ಣಿನ ಸೈಜು ಹುಣಸೆ ಹುಳಿನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಿವುಚ್ಕೊಂಡು ಈ ರೀತಿ ರಸನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಲಿಂಬೆಹಣ್ಣನ್ನ ಯೂಸ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್, ಅಚ್ಚಕಾರದ ಪುಡಿ 1.5 ಟೇಬಲ್ ಸ್ಪೂನ್, ಫ್ರೈ ಮಸಾಲ 1 ಫುಲ್ ಪ್ಯಾಕ್, ಅರಿಶಿನ 1/2 ಟೇಬಲ್ ಸ್ಪೂನ್, ಸೋಲ್ ಫ್ಲೇವರ್ ರೈಸ್ ಬ್ರೈನ್ ಆಯಿಲ್, ಹಾಗೆ ಕರಿ ಲೀವ್ಸ್ ಸ್ವಲ್ಪ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹುಣಸೆ ರಸ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಪ್ಲೇಟಿಗೆ ಮೊದಲನೇದಾಗಿ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೀಗ ಅಚ್ಚಕಾರದ ಪುಡಿ, 1/2 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಇದನ್ನ ಹಾಕಿದ್ರೆ ಫ್ರೈ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಕೊನೆಯದಾಗಿ ಫಿಶ್ ಫ್ರೈ ಮಸಾಲ, ಇದನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲೂ ಕೂಡ ಗಂಟು ಗಂಟು ಥರ ಬರಬಾರ್ದು. ನೀಟಾಗಿ ಕಲಸ್ಕೊಂಡು ಈ ರೀತಿ ತೆಳು ಮಸಾಲ ಆಗಬೇಕು. ಈಗ ಇದು ರೆಡಿ ಆಗಿದೆ. ಈಗ ಒಂದೊಂದೇ ಮೀನಿಗೆ ನೀಟಾಗಿ ಮಸಾಲೆ ಹಚ್ಕೊಳ್ತಾ ಇದ್ದೀನಿ. ಒಳಗಡೆ ಕೂಡ ನೀಟಾಗಿ ಫುಲ್ಲು ಫಿಶ್ ಕವರ್ ಆಗೋ ಥರ ಹಚ್ಕೊಬೇಕು. ಹಾಗೆ ಒಳಗಡೆಯೂ ಕೂಡ ಮಸಾಲೆನ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮೀನಿಗೂ ಮಸಾಲೆ ಅಪ್ಲೈ ಮಾಡ್ಕೊಂಡಾಗಿದೆ. ಇದನ್ನು 1-20 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡ್ತೀನಿ. ಇಟ್ಬಿಟ್ರೆ ಮಸಾಲೆ ಎಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ, ಫ್ರೈ ಮಾಡೋದಕ್ಕೂ ಈಸಿ ಆಗುತ್ತೆ. ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಕರಿ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈಗ ಒಂದೊಂದೇ ಮೀನನ್ನು ಎಣ್ಣೆಗೆ ಬಿಡೋಣ. ಇದೀಗ ಚೆನ್ನಾಗಿ ಫ್ರೈ ಆಗ್ತಿದೆ. ಎರಡು ಸೈಡು ಅದೇ ರೀತಿ ಫ್ರೈ ಮಾಡ್ಕೊಬೇಕು. ಈಗ ಫೈನಲಾಗಿ ಕರಾವಳಿ ಸ್ಟೈಲ್ ಫಿಶ್ ಫ್ರೈ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.